ಇಲ್ಲ ಬಯಲು ಹೇಳೋದಷ್ಟೇ ಸಣ್ಣ ಕಡಿಮೆ ಜಾಸ್ತಿ ಮಾಡಿ ಕೊಡ್ತೇನೆ. ಅದಕ್ಕೆ ತಿದ್ದುಪಡಿಯನ್ನು ತರಲಿಕ್ಕೆ ಒಂದು ಪ್ರಸ್ತಾಪನೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಿತ್ತು. ಆ ಕಾಯ್ದೆಯಲ್ಲಿರುವಂತಹ ವಿಚಾರಗಳನ್ನು ಅಡಕ ಮಾಡಿದಾಗ ಮೇಲ್ನೋಟಕ್ಕೆ ಕಂಡು ಬರುವಂತದ್ದು ಏನಂದ್ರೆ, ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಮೇಲೆ ಬಹಳ ದುಷ್ಪರಿಣಾಮವಾಗಿ ಬರುತ್ತೆ ಅಂತ ನಾನು ಭಾವಿಸ್ತೇನೆ ಮತ್ತು ನಮ್ಮ ಪಾರ್ಟಿ ಕೂಡ ಭಾವಿಸುತ್ತೆ. ಅದೊಂದು ರೀತಿ ಉಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬಿಡುವಂತ ಒಂದು ವ್ಯವಸ್ಥೆ ಅಂತ ನನಗೆ ಅನಿಸುತ್ತೆ. ರಾಜ್ಯದಲ್ಲಿ 5628 ಗ್ರಾಮ ಪಂಚಾಯತ್ಗಳು ಆಡಳಿತಾತ್ಮಕವಾದ ಸಂವಿಧಾನಬದ್ಧ ವ್ಯವಸ್ಥೆಯಲ್ಲಿ ಕಟ್ಟಕಡೆಯದಾಗಿ ಗ್ರಾಮ ಪಂಚಾಯತ್ ಸದಸ್ಯರು ಜನಪ್ರತಿನಿಧಿಗಳು ಅಂತ ನಾವು ಗುರುತಿಸ್ತೇವೆ. ಈ 5628 ಗ್ರಾಮ ಪಂಚಾಯತ್ಗಳಲ್ಲಿ ಸುಮಾರು 93,000 ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ. ಈ 93,000 ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ 39,020 ಮಂದಿ ಮಹಿಳೆಯರು. ಸುಮಾರು 26,705 ಮಂದಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ. ಈಗ ತಂದಿರುವಂತ ಪಂಚಾಯತ್ ರಾಜ್ ತಿದ್ದುಪಡಿ 2013 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈಗಾಗಲೇ ಇರುವಂತ ಗ್ರಾಮಸಭೆ ಮತ್ತು ವಾರ್ಡ್ ಸಭೆ ಸಕಾಲದಲ್ಲಿ ಮತ್ತು ಸಮರ್ಪಕವಾಗಿ ಕೆಲವು ಕಡೆ ನಡೀತಿಲ್ಲ ಅನ್ನುವ ಕಾರಣಕ್ಕೆ ಈ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಯನ್ನ ಗ್ರಾಮ ಪಂಚಾಯತ್ನ ಸದಸ್ಯರು ವಾರ್ಡ್ ಸಭೆಯನ್ನು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮ ಸಭೆಯನ್ನು ನಡೆಸುವಂತ ಬದ್ಧತೆಯನ್ನು ಜೋಡಿಸುತ್ತೆ. ನಿಗದಿತ ನಿರ್ದಿಷ್ಟಪಡಿಸಿದ ದಿನಾಂಕಕ್ಕೆ 6 ತಿಂಗಳೊಳಗೆ ಗ್ರಾಮ ಸಭೆಯನ್ನು ಮಾಡುವಲ್ಲಿ ಆ ವಾರ್ಡ್ನ ಸದಸ್ಯನೊಬ್ಬ ವಿಫಲನಾದರೆ ಅವನ ಗ್ರಾಮ ಪಂಚಾಯತ್ ಸದಸ್ಯತ್ವ ಅನೂರ್ಜಿತಗೊಳಿಸಲ್ಪಡುತ್ತೆ. ಅದೇ ರೀತಿ ಎಲ್ಲ ವಾರ್ಡ್ ಸಭೆಗಳ ನಂತರ ಗ್ರಾಮ ಸಭೆಯನ್ನು ಸಕಾಲದಲ್ಲಿ ಮಾಡದಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಅಧ್ಯಕ್ಷತೆ ಮತ್ತು ಸದಸ್ಯತ್ವ ರದ್ದುಗೊಳಿಸಲಾಗುತ್ತೆ. ಇದು ಕಾಯ್ದೆ ತಿದ್ದುಪಡಿಯಲ್ಲಿರುವಂತಹ ಮುಖ್ಯ ಅಂಶಗಳು. ಸರ್ಕಾರ ತರಾತುರಿಯಲ್ಲಿ ಈ ತಿದ್ದುಪಡಿಯನ್ನು ತಂದಿದೆ ಅಂಥೇಳಿ ನಮ್ಮ ದೃಷ್ಟಿಯಲ್ಲಿ ಸಂವಿಧಾನ ಬಾಹಿರ, ಅವನ ಹಕ್ಕಿನ ಹರಣ. ಈಗಾಗಲೇ ನಾನು ಉಲ್ಲೇಖ ಮಾಡಿದಂತೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಮಾಡಿ ಪ್ರಯೋಗ ಮಾಡಿದಂಥ ಒಂದು ವಾತಾವರಣ. ಇದನ್ನು ಸ್ವಲ್ಪ ನಾವು ಭಿನ್ನವಾಗಿ ಗಮನಿಸಿದರೆ, ಈ ರಾಜ್ಯದಲ್ಲಿ ಶಾಸಕರಿಗೆ ಅವರಿಗೂ ಕೂಡ ಬದ್ಧತೆಯನ್ನು ಫಿಕ್ಸ್ ಮಾಡುವಂಥ ವಾತಾವರಣ ಇರಬೇಕಾಗಿತ್ತು ಅವರಿಗಿಲ್ಲ. ರಾಜ್ಯದಲ್ಲಿ ಕನಿಷ್ಠ 60 ದಿನಗಳ ಕಾಲ ವಿಧಾನಮಂಡಲದ ಕಾರ್ಯಕಲಾಪಗಳಾಗಬೇಕು ಅನ್ನೋ ಒಂದು ನಿಯಮ ವ್ಯವಸ್ಥೆ. ಆದರೆ ಹಾಗಾಗದೇ ಇದ್ರೆ ಯಾವ ಶಾಸಕರನ್ನು ಕೂಡ ಪ್ರಶ್ನೆ ಮಾಡುವಂಥ ವ್ಯವಸ್ಥೆಗಳು ಇಲ್ಲಿವರೆಗೆ ನಡೆದಿಲ್ಲ. ಹೆಸರಿನಲ್ಲಿ ಈ ಜವಾಬ್ದಾರಿ ನೀಡುವಂಥದ್ದು, ಅವರ ಸದಸ್ಯತ್ವ ರದ್ದುಪಡಿಸುವಂಥ ಒಂದು ನಿಯಮವನ್ನು ರೂಪಿಸುವಂಥದ್ದು ಅತ್ಯಂತ ಖಂಡನೀಯ ಅಂತ ಹೇಳಿ ಈಗಾಗಲೇ ನಾವು ಮಧ್ಯೆ ನಿತ್ಯ ಓಡಾಡುವಂಥ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಅಲ್ಲಿಯ ಸದಸ್ಯನಾಗಿ ಕರ್ತವ್ಯಗಳನ್ನು ನಿರ್ವಹಿಸುವಂತ ಒಂದು ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ಹೊತ್ತಿದ್ದಾನೆ. ಅವನು ಕೂಡ MPಗಳಂತೆ MLAಗಳಂತೆ ಅಥವಾ ಇನ್ನಿತರ ವ್ಯವಸ್ಥೆಗಳಂತೆ ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಜನರಿಂದ ನೇರವಾಗಿ ಆಯ್ಕೆಯಾದವನಾದ್ರಿಂದ ಈ ತಿದ್ದುಪಡಿಯ ಮೂಲಕ ಅವನ ಸದಸ್ಯತ್ವವನ್ನು ರದ್ದುಗೊಳಿಸುವಂತಹ ನಿಯಮಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಆಗ್ರಹಪಡಿಸ್ತೇನೆ.